ಸರ್, ಕರಾವಳಿಯಲ್ಲಿ ಕೋಮು ಸಂಘರ್ಷ ಅನ್ನೋದು ನಿಮಗೇನೆ ಗೊತ್ತು. ಯುವ ಜನರು ದಾರಿ ತಪ್ಪುವಂಥ ಕೆಲಸ ಆಗ್ತಿದೆ. ಅವ್ರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ? ಕೆಲವರಂತೂ ವಿದ್ಯಾಭ್ಯಾಸ, ಕೆಲವರು ಫೋಕಸ್ ಮಾಡ್ತಾರೆ, ಕೆಲವರು ಸಂಘಟನೆ ಅದು ಇದೆ ಅಂತ ಅದರ ಹಿಂದ್ಗಡೆನೆ ಹೋಗ್ತಾರೆ. ಕರಾವಳಿಯರಾಗಿ ನೀವೇನು ಹೇಳ್ತೀರಾ? ನಾನು ಎಲ್ಲ ಯುವಕರಿಗೆ ದೃಷ್ಟಿ, ದ್ವೇಷದಿಂದ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಹೌದು, ಪ್ರೀತಿ ವಿಶ್ವಾಸ ಮುಖ ಹೋಗುವಂಥ ಅವಕಾಶ ಅಲ್ಲಿರುವ ಜನ ಮಾಡಬೇಕು. ಸಮಾಜದಲ್ಲಿದ್ದುಕೊಂಡು ಕೆಲವರು ಸಮಸ್ಯೆಗೆ ಮಾಡ್ತಾರೆ, ಕೆಲವರು ತೊಂದರೆಗಳು ಮಾಡ್ತಾರೆ, ಕೆಲವರು ನಮಗೆ ಪ್ರಚೋದಿಸ್ತಾರೆ. ಇದೆಲ್ಲರೂ ಕೂಡ ಒಂದೇ ಮದ್ದು, ಸಮಾಧಾನ ಮತ್ತು ತಾಳ್ಮೆಯಿಂದಿದ್ದು ಅದನ್ನು ನಿರ್ಲಕ್ಷಿಸಿ ವಾಟ್ಸಪ್ಪಲ್ಲಿ ಏನು ಹಾಕಿದ ಕೂಡಲೇ ಅದನ್ನೇ ಇಟ್ಕೊಂಡು ನೀವು ಹೋಗಿ ಸಮಸ್ಯೆ ಮಾಡಬಹುದಲ್ಲ. ಅದನ್ನು ನೀವು ಬಿಟ್ಟು ಬಿಡಿ. ಅವ್ನು ಹಾಕಿದ ಏನೋ ಯಾರಿಗೆ ಕೂಡ ಗೊತ್ತಿಲ್ಲ ಮತ್ತು ಅವ್ನು ಹಾಕ್ಲಿಕ್ಕೆ ಕೂಡ ಹೋಗುವುದಿಲ್ಲ. ಅದು ನಿರ್ಲಕ್ಷ್ಯ, ಅದಕ್ಕೆ ನಿರ್ಲಕ್ಷ್ಯ ಮದ್ದಲ್ಲದೆ ಅದಕ್ಕೆ ಮಹತ್ವ ಕೊಟ್ಟರೆ ಅದಕ್ಕೆ ಮದ್ದು ಈ ಪರಿಹಾರ ಸಾಧ್ಯವಿಲ್ಲ. ಯಾರಾದರೂ ನಿಮ್ಮೊಬ್ಬನಿಗೆ ಏನು ಹೇಳಿದರೆ ಅವನು ಹೇಳಿದಿಟ್ಕೊಂಡೇ ನೀವು ಇಲ್ಲಿ ಸಮಸ್ಯೆ ಸೃಷ್ಟಿಯಾಗುವಂಥದ್ದು ಬೇಡ. ದಯವಿಟ್ಟು ಯಾರು ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೆಲಸ ವಿರುದ್ಧ ಮಾಡಲಿಕ್ಕೆ ಹೋಗಬೇಡಿ. ಕಾನೂನಿಗೆ ವಿರುದ್ಧವಾಗಿ ಏನೋ ಕೆಲಸ ಮಾಡಲಿಕ್ಕೆ ಹೋದಾಗಲೇ ಈ ಸಮಸ್ಯೆ ಹುಟ್ಟುವಂಥ ಕೆಲಸ. ಆವಾಗ ಸರ್ಕಾರ ನ್ಯಾಯ ಕೊಡಬೇಕು ವಿಚಾರದಲ್ಲಿ. ಯಾವಾಗ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಕ್ರಮ ಕೈಗೊಂಡಾಗ ಇದ್ದಂಥ ಸರ್ಕಾರ ಯಾರೇ ಇರಲಿ ನಿಷ್ಪಕ್ಷಪಾತವಾಗಿ ಇವತ್ತು ಕ್ರಮ ತೆಕ್ಕೊಂಡು ಅನ್ಯಾಯ ಒಳಪಟ್ಟವನಿಗೆ ನ್ಯಾಯ ಕೊಟ್ಟಾಗ ಈ ಸಮಸ್ಯೆ ಬರುವುದಿಲ್ಲ. ಯಾವಾಗ ಇವತ್ತು ಅನ್ಯಾಯ ಮಾಡಿದವನಿಗೆ ಸರ್ಕಾರ ಹಿಂಭಾಗದಿಂದ ಸಪೋರ್ಟ್ ಮಾಡ್ತದೆ ಆಗ ಈ ವಿಶ್ವಾಸ ಕಳ್ಕೊಂಡು ಇವತ್ತು ಇವರು ಪ್ಯಾನಿಕ್ ಸ್ವಯಂಪ್ರೇರಿತವಾಗಿ ಕಾನೂನು ಕೈಗೊಳ್ಳುವ ವಿಚಾರ ಇವತ್ತು ಆಗ್ತದೆ. ಆ ಕೆಲಸ ನಾವೆಲ್ಲ ಸೇರಿ ಇವತ್ತು ಮಾಡಬೇಕು. ಸರ್, ಕರಾವಳಿಯಲ್ಲಿ ಕೋಮು ಸಂಘರ್ಷ ಅನ್ನೋದು ನಿಮಗೇನೆ ಗೊತ್ತು. ಯುವ ಜನರು ದಾರಿ ತಪ್ಪುವಂಥ ಕೆಲಸ ಆಗ್ತಿದೆ. ಅವ್ರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಾ? ಕೆಲವರಂತೂ ವಿದ್ಯಾಭ್ಯಾಸ, ಕೆಲವರು ಫೋಕಸ್ ಮಾಡ್ತಾರೆ, ಕೆಲವರು ಸಂಘಟನೆ ಅದು ಇದೆ ಅಂತ ಅದರ ಹಿಂದ್ಗಡೆನೆ ಹೋಗ್ತಾರೆ. ಕರಾವಳಿಯರಾಗಿ ನೀವೇನು ಹೇಳ್ತೀರಾ? ನಾನು ಎಲ್ಲ ಯುವಕರಿಗೆ ದೃಷ್ಟಿ, ದ್ವೇಷದಿಂದ ಏನನ್ನು ಕೂಡ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಹೌದು, ಪ್ರೀತಿ ವಿಶ್ವಾಸ ಮುಖ ಹೋಗುವಂಥ ಅವಕಾಶ ಅಲ್ಲಿರುವ ಜನ ಮಾಡಬೇಕು. ಸಮಾಜದಲ್ಲಿದ್ದುಕೊಂಡು ಕೆಲವರು ಸಮಸ್ಯೆಗೆ ಮಾಡ್ತಾರೆ, ಕೆಲವರು ತೊಂದರೆಗಳು ಮಾಡ್ತಾರೆ, ಕೆಲವರು ನಮಗೆ ಪ್ರಚೋದಿಸ್ತಾರೆ. ಇದೆಲ್ಲರೂ ಕೂಡ ಒಂದೇ ಮದ್ದು, ಸಮಾಧಾನ ಮತ್ತು ತಾಳ್ಮೆಯಿಂದಿದ್ದು ಅದನ್ನು ನಿರ್ಲಕ್ಷಿಸಿ ವಾಟ್ಸಪ್ಪಲ್ಲಿ ಏನು ಹಾಕಿದ ಕೂಡಲೇ ಅದನ್ನೇ ಇಟ್ಕೊಂಡು ನೀವು ಹೋಗಿ ಸಮಸ್ಯೆ ಮಾಡಬಹುದು. ಅದನ್ನು ನೀವು ಬಿಟ್ಟು ಬಿಡಿ. ಅವ್ನು ಹಾಕಿದ ಏನೋ ಯಾರಿಗೆ ಕೂಡ ಗೊತ್ತಿಲ್ಲ ಮತ್ತು ಅವ್ನು ಹಾಕ್ಲಿಕ್ಕೆ ಕೂಡ ಹೋಗುವುದಿಲ್ಲ. ಅದು ನಿರ್ಲಕ್ಷ್ಯ, ಅದಕ್ಕೆ ನಿರ್ಲಕ್ಷ್ಯ ಮದ್ದಲ್ಲದೆ ಅದಕ್ಕೆ ಮಹತ್ವ ಕೊಟ್ಟರೆ ಅದಕ್ಕೆ ಮದ್ದು ಈ ಪರಿಹಾರ ಸಾಧ್ಯವಿಲ್ಲ. ಯಾರಾದರೂ ನಿಮ್ಮೊಬ್ಬನಿಗೆ ಏನು ಹೇಳಿದರೆ ಅವನು ಹೇಳಿದಿಟ್ಕೊಂಡೇ ನೀವು ಇಲ್ಲಿ ಸಮಸ್ಯೆ ಸೃಷ್ಟಿಯಾಗುವಂಥದ್ದು ಬೇಡ. ದಯವಿಟ್ಟು ಯಾರು ಕೂಡ ಕಾನೂನಿಗೆ ವಿರುದ್ಧವಾಗಿ ಯಾವುದೇ ಕೆಲಸ ವಿರುದ್ಧ ಮಾಡಲಿಕ್ಕೆ ಹೋಗಬೇಡಿ. ಕಾನೂನಿಗೆ ವಿರುದ್ಧವಾಗಿ ಏನೋ ಕೆಲಸ ಮಾಡಲಿಕ್ಕೆ ಹೋದಾಗಲೇ ಈ ಸಮಸ್ಯೆ ಹುಟ್ಟುವಂಥ ಕೆಲಸ. ಆವಾಗ ಸರ್ಕಾರ ನ್ಯಾಯ ಕೊಡಬೇಕು ವಿಚಾರದಲ್ಲಿ. ಯಾವಾಗ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ಕ್ರಮ ಕೈಗೊಂಡಾಗ ಇದ್ದಂಥ ಸರ್ಕಾರ ಯಾರೇ ಇರಲಿ ನಿಷ್ಪಕ್ಷಪಾತವಾಗಿ ಇವತ್ತು ಕ್ರಮ ತೆಕ್ಕೊಂಡು ಅನ್ಯಾಯ ಒಳಪಟ್ಟವನಿಗೆ ನ್ಯಾಯ ಕೊಟ್ಟಾಗ ಈ ಸಮಸ್ಯೆ ಬರುವುದಿಲ್ಲ. ಯಾವಾಗ ಇವತ್ತು ಅನ್ಯಾಯ ಮಾಡಿದವನಿಗೆ ಸರ್ಕಾರ ಹಿಂಭಾಗದಿಂದ ಸಪೋರ್ಟ್ ಮಾಡ್ತದೆ ಆಗ ಈ ವಿಶ್ವಾಸ ಕಳ್ಕೊಂಡು ಇವತ್ತು ಇವರು ಪ್ಯಾನಿಕ್ ಸ್ವಯಂಪ್ರೇರಿತವಾಗಿ ಕಾನೂನು ಕೈಗೊಳ್ಳುವ ವಿಚಾರ ಇವತ್ತು ಆಗ್ತದೆ. ಆ ಕೆಲಸ ನಾವೆಲ್ಲ ಸೇರಿ ಇವತ್ತು ಮಾಡಬೇಕು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.